subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಇಮ್ ಡ್ರಿಂಕ್ ಅಥವಾ ಹಳದಿ ಮಿಲ್ಕ್ ಟರ್ಮರಿಕ್ ಮಿಲ್ಕ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೆ 2 ಕಪ್ಪು ಹಾಲನ್ನ ಒಂದು ಬೌಲ್ಗೆ ಲೋ ಫ್ಲೇಮಲ್ಲಿ ಹಾಕ್ಕೊಂಡು ಇಡಿ. ಅದಕ್ಕೆ 2/3 ಟೀಸ್ಪೂನು ಅರಿಶಿನ ಪುಡಿ ಹಾಕಿ ವಾರ್ಮ್ ಆಗತ್ತದು, ಸ್ವಲ್ಪ ವಾರ್ಮ್ ಆಗಲಿ. ಮತ್ತು 1 ಚಕ್ಕೆ ತುಂಡು ಹಾಕಿ 1 ಇಂಚದ ಅದನ್ನು ಪೀಸಸ್ ಮಾಡಿಟ್ಟಿದ್ದೀನಿ. ಹಾಗೆ 1/4 ಇಂಚು ಕ್ರಶ್ ಮಾಡಿರುವಂಥ ಜಿಂಜರ್ ಹಾಕಿ, ಮತ್ತು ಆರ್ಗ್ಯಾನಿಕ್ ಪೆಪ್ಪರ್ ಪೌಡ್ರು ನಮ್ಮ ಮನೇದು, ಅದು 1/4 ಟೀಸ್ಪೂನ್ ಹಾಕಿ ಸಾಕಾಗುತ್ತೆ. ಕ್ಯಾಂಡಿ ಶುಗರ್ ಅಂದರೆ ಕಲ್ಸಕ್ಕರೆ, ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ದೊಡ್ಡ ತುಂಡು, ಅಥವಾ ನೀವು ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ಬೋದು ಅದನ್ನ. ಕೋಕೋನಟ್ ಆಯಿಲ್ ಕೊಬ್ಬರಿ ಎಣ್ಣೆ 2/3 ಟೀಸ್ಪೂನ್ ಹಾಕಿ, ಮತ್ತು ಅದನ್ನು ಚೆನ್ನಾಗಿ ಬಲ್ಸ್ ಮಾಡ್ಕೊಳ್ಳಿ. ಎಲ್ಲ ಕಂಬೈನ್ ಆಗುತ್ತೆ, ಅಂತ ಸ್ವಲ್ಪ ವಾರ್ಮಪ್ ಆಗಿರೋದ್ರೆ ಚೆನ್ನಾಗಿ ಎಣ್ಣೆ ಅದು ಇದೆ ಎಲ್ಲ ಕಂಬೈನ್ ಆಗಿಬಿಡುತ್ತೆ. ಈಗ ಅದನ್ನು ಕಂಬೈನ್ ಮಾಡ್ಕೊಳ್ಳಿ ಸ್ಟೀರ್ ಆಗೋ ತನಕ ಚೆನ್ನಾಗಿ 1 ಸ್ಪೂನಿಂದ. ನೋಡಿರಿ 3-4 ನಿಮಿಷ ತನಕ ಅದು ಬಾಯ್ಲ್ ಆಗಬೇಕು, ಲೋ ಫ್ಲೇಮಲ್ಲಿ ಆಗ್ತಾ ಇದೆ ನೋಡಿ. ಈಗ ಮತ್ತು ಅದನ್ನು ಮತ್ತೆ ಪಲ್ಸ್ ಮಾಡಿ ಕ್ರೀಮ್ ಗ್ರೀಮ್ ಎಲ್ಲ ಇರುತ್ತಲ್ಲ ಅದು ಹೋಗಬೇಕು. ಈಗ ಅದನ್ನು ಒಂದು ಸ್ವಲ್ಪ ಕೂಲ್ ಆಗೋಕೆ ಬಿಟ್ಬಿಟ್ಟು ಅದನ್ನು ಜರಡಿ ಮಾಡ್ಕೊಳ್ಳಿ. ಅದರಲ್ಲಿ ಮೇರಿ ಹಾಲೆಲ್ಲ ಹೋಗ್ಬೇಕಾಗಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ, ಶೇಕ್ ಮಾಡ್ಕೊಂಬಿಡಿ ಅದನ್ನ ಸ್ಟ್ರೈನರ್ನ. ಈಗ ಅದು ಕೂಲ್ ಆಯಿತಲ್ಲ ಸ್ವಲ್ಪ, ಅದಕ್ಕೆ ಆರ್ಗ್ಯಾನಿಕ್ ಹನಿ 1/4 ಟೀಸ್ಪೂನ್ ಹಾಕ್ಕೊಳ್ಳಿ, ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ರೆಡಿ ಆಯಿತು ನಿಮಗೆ ಇಮ್ಯೂನ್ ಮಿಲ್ಕ್ ಡ್ರಿಂಕ್ ರೆಡಿ ಆಯಿತು. ಈಗ ಅದನ್ನು ನೋಡಿ ಇವಾಗ ರೆಡಿ ಆಯಿತು, ಹೌದಾ? ಗ್ಲಾಸ್ಗೆ ಹಾಕ್ಕೊಳ್ಳಿ, ಈಗ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಗ್ಲಾಸ್ಗೆ. ಈಗ ನೋಡಿ ಅದಕ್ಕೊಂಚೂರು ಚೂರು ಪೆಪ್ಪರ್ ಪೌಡ್ರು ಸ್ಪ್ರಿಂಕಲ್ ಮಾಡಿ, ಚೂರು ಚೂರು ಮಾಡಿದರೆ ಸಾಕು, ಜಸ್ಟ್ ಅ ಬಿಟ್. ಈಗ ನಿಮಗೆ ಇಮ್ಯೂನ್ ಡ್ರಿಂಕು ರೆಡಿ ಆಯಿತು. ಇದನ್ನು ಯಾವಾಗಲೂ ರಾತ್ರಿ ಹೊತ್ತು ಯಾವಾಗ ಬೇಕಾದರೂ ಕುಡಿಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನನ್ನ ಚಾನಲ್ಗೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೀ ಯು ಲೇಟರ್. ಬೈ ಬೈ.